ಅನ್ಸೂಯ, ಇದು ನಿನ್ ಕೊನೆ ನಿರ್ಧಾರನ? ಹೌದು. ಯೋಚನೆ ಮಾಡು, ನಿನಗೆ ನಿನ್ನ ಗಂಡ ಬೇಕೋ ಮಗ ಬೇಕೋ ಅಂತ. ಒಂದು ಮೂರ್ತಿ ಆಗ್ಬೇಕಾದ್ರೆ ಅದಕ್ಕೆ ಜೇಡಿ ಮಣ್ಣು ಬೇಕು, ಅದನ್ನ ಕಲಸೋದಕ್ಕೆ ನೀರ್ ಬೇಕು, ಎರಡರಲ್ಲಿ ಒಂದಿಲ್ಲ ಅಂದ್ರೂ ಮೂರ್ತಿ ಆಗೋದಿಲ್ಲ. ನನಗೆ ನಿನ್ನ ಉಪದೇಶ ಬೇಕಾಗಿಲ್ಲ. ನನಗೂ ಅದು ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನನ್ ಮಗ. ಅನ್ಸೂಯ, ಅನ್ಸೂಯ, ಹೋದ್ರೆ ಮತ್ತೆ ನೀನ್ ವಾಪಸ್ ಬರೋ ಹಾಗೆ. ನಿಜವಾಗ್ಲೂ ನೀನೇ ಬಂದಿದ್ಯಾ? ಹಾ, ನಾನೇ ಬಂದಿರೋದು. ಬಾಮ್ಮ, ಕೂತ್ಕೋ ಬಾ. ನಾನೀಗ ಕೂತ್ಕೊಳಕ್ ಬಂದಿಲ್ಲ, ನಿನ್ ಜೊತೆ ಮಾತಾಡಿ ಇತ್ಯರ್ಥ ಮಾಡ್ಕೊಳಕ್ ಬಂದಿದ್ದೀನಿ. ಹೇಳು, ಈ ಅಪ್ಪ ಅಮ್ಮನ ಅಗತ್ಯ ನಿನಗಿಲ್ವಾ? ಅವ್ರ ಮೇಲೆ ಪ್ರೀತಿನೇ ಇಲ್ವಾ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಇದೆ ಅನ್ನೋದಾದ್ರೆ ಬಾ ನನ್ ಜೊತೆ, ನನ್ ಮಾತು ಕೇಳು. ಏನ್ ಮಾತು? ನಾನು ತೋರಿಸಿದ ಹುಡುಗಿಗೆ ತಾಳಿ ಕಟ್ಟಿ ಮದುವೆ ಮಾಡ ಸಾಕು. ಇಷ್ಟು ದಿನ ನಿನ್ನ ಇಷ್ಟದಂತೆ ಮೆರೆದಿ ಸಾಕು. ಇನ್ಮೇಲಾದ್ರೂ ನಮ್ಮ ಮಾತು ಕೇಳು. ಅಮ್ಮ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಮಾ ಹೇಳಪ್ಪ, ಹೇಳು. ಎಷ್ಟು ದಿನ ತಂದೆ ತಾಯಿ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು? ನಮ್ಮನ್ನ ನೀವ್ ಯಾವಾಗ ಅರ್ಥ ಮಾಡ್ಕೋತೀರಾ? ನಾವು ಸತ್ತ ಮೇಲ ಇಲ್ಲ ಅನ್ನೋದಾದ್ರೆ ಬಾ ನಮ್ ಜೊತೆ. ಸೊಸೆ ನಮ್ಮ ಮಕ್ಕಳನ್ನ ನೋಡ್ಬೇಕು ಅಂತ ಹಂಬಲಿಸ್ತಿರೋ ನಮ್ಮ ಆಸೆಗೆ ಒಂದ್ ಮುಕ್ತಿ. ಅಮ್ಮ, ಆದ್ರೆ ಮದುವೆ ಬಾಯ್ ಮುಚ್ಕೊಂಡ. ಈ ಮನೆ ಒಳಗಡೆ ನಿನಗೆ ಪ್ರವೇಶ ಇಲ್ಲ. ಪ್ರವೇಶ ಇಲ್ಲ? ಯಾಕೆ ಪ್ರವೇಶ ಇಲ್ಲ? ಇವನು ನನ್ನ ಮಗ, ನಾನು ನಿಮ್ಮ ಹೆಂಡತಿ. ಆದ್ರೆ ನಾನು ಈ ಮನೆ ಯಜಮಾನ. ಏನೇ ಆದ್ರೂ ಈ ಮನೆ ಮೇಲೆ ನಿಮಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ನೋಡಿ, ತಪ್ಪಾಗಿದೆ. ಆದ ತಪ್ಪನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ಬೇಕೇ ವಿನಃ ಅದನ್ನೇ ದೊಡ್ಡದು ಮಾಡೋದಲ್ಲ. ಅದರಿಂದ ಯಾರಿಗೇನು ಪ್ರಯೋಜನ ಇಲ್ಲ. ಒಂದ್ಸಲ ಹೇಳಿದ್ ನಿನಗೆ ಅರ್ಥ ಆಗಲ್ವಾ? ಈ ಗೊಡ್ಡ ಬೆದರಿಕೆಗೆಲ್ಲ ಹೆದರೋ ಹೆಂಗ್ಸಲ್ಲ ನಾನು. ಇವತ್ ಯಾರ್ ಏನೇ ಅನ್ಲಿ, ಯಾರಿಗೇನೇ ಆಗ್ಲಿ, ನನ್ನ ಮಗನ್ನ ಕರ್ಕೊಂಡು ನಮ್ಮ ಮನೆ ಒಳಗೆ ಹೋಗವಳೆ. ಬಾರು.
ಅನ್ಸೂಯ ಏನಾಯ್ತೆ? ನಿಮ್ಗೇನು ಆಗಿಲ್ಲ ತಾನೆ? ಆರೋಗ್ಯವಾಗಿದ್ದಾರೆ? ನನಗೇನು ಆಗಿಲ್ಲ ಕಣೆ, ಯಾಕಿಷ್ಟು ಗಾಬರಿ ಆಗಿದೆಯಾ? ನಿಜವಾಗ್ಲೂ ನಿಮ್ಗೇನು ಆಗಿಲ್ಲ ತಾನೆ? ನಾನು ನಿನ್ನ ಎದುರಿಗೆ ಗುಂಡ್ಕಲ್ ಕುತಾಕ್ ಕೊಟ್ಟಿದ್ದೀನಿ, ನನಗೇನು ಆಗಿಲ್ಲ, ಯಾಕಿನ್ನು ಅನ್ಮಾನ ನಿನಗೆ? ನಿಮ್ಮನ್ನ ಯಾವತ್ತೂ ಕಳ್ಕೊಳಕ್ ಬರೀ ಇಷ್ಟಪಡಲ್ಲ, ನೀವು ಯಾವಾಗ್ಲೂ ನನ್ನ ಜೊತೆಲೇ ಇರಬೇಕು. ನಿಮ್ಗಿಂತ ಮೊದ್ಲು ನಾನೇ ಸಾಯ್ಬೇಕು ರೀ, ನಾನೇ ಸಾಯ್ಬೇಕು. ಆಗ್ಬೇಕು ಅಂತಿದ್ರೆ ಯಾರು ತಪ್ಪಾಗಲ್ಲ. ನಿಮ್ಮ ತಂಗಿ ಸಾಮಾನ್ ತುಂಬಾ ಹಚ್ಕೊಂಡಿದೆ ಕಾಣಿಸುತ್ತೆ, ಜಾಸ್ತಿ ಎಕ್ಸೈಟ್ ಆಗ್ಬೇಡ, ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದ್ದು ಎಲ್ಲ ಒಂದೇ ತಕ್ಕಡಿಯಲ್ಲಿ ಹಾಕಿತ್ತು. ಆದ್ರೆ ನಾವು ಒಂದಿಷ್ಟಲ್ಲ, ಅಯ್ಯೋ ಹಾಗಾಗ್ಲಿಲ್ವಲ್ಲ ಅನ್ಕೋತೀವಿ, ಇನ್ನೊಂದಿಷ್ಟಲ್ಲ ಉಳಿತಲ್ಲ ಅಂತ ಬೇಜಾರು ಮಾಡ್ಕೋತೀವಿ. ಎರಡು ಆಗೋದು ಒಂದ್ರಲ್ಲಿ ನೋಡಿ, ಅದು ಒಂದೇ ಕನಸಲ್ಲಿ ನೋಡಿ. ನಾವು ಯಾವುದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿರ್ತೀವೋ ಅದು ಕನಸಿನ ರೂಪದಲ್ಲಿ ಬರುತ್ತೆ. ಅದಕ್ಕೆ ಒಳ್ಳೇದು ಕೆಟ್ಟದು ಅನ್ನೋದು ಗೊತ್ತಿರಲ್ಲ. ಆದ್ರೂ ನನ್ನ ಮಗನ ವಿಷಯದಲ್ಲಿ ನಾನು ಗಟ್ಟಿ ಆಗ್ಲೇಬೇಕು. ಈ ಸಲ ಅವನ ಮದುವೆ ಮಾಡಲೇಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಶ್ರೀಮತಿ ಅನಸೂಯಾ ದೇವಿಯವರೇ, ತಾವು ಗಾಢವಾದ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ನಾಳೆ ಬೆಳಗು ಪೂರ್ತಿ ನಿಮ್ದೇನೆ, ಆಗ ಕುತ್ಕೊಂಡು ಯೋಚನೆ ಮಾಡೋಣಂತೆ. ನಿಮ್ಮ ಒಳ್ಳೆ ಯೋಚನೆ ತಿಳಿಸುತ್ತೆ. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ. ಏನಾಗಿದೆಯೋ, ಏನ್ ಬಿಟ್ಟಿದ್ಯೋ ಒಂದು ಗೊತ್ತಾಗ್ತಾ ಇಲ್ಲ. ವಾ ಹೋಗ್ಲಿ, ನಾನ್ ಯಾರು ಅಂತನಾದ್ರೂ ಗೆಪ್ತಿ ಆಯ್ತಾ? ಈಗ ಅದೊಂದೇ ಬಾಕಿ ಉಳಿದಿರೋದು, ನಿಮ್ಮನ್ನೆಲ್ಲ ಮರೆಯೋದು. ಯಾಕೆ ಏನೇನೋ ಮಾತಾಡ್ತಿದ್ದೀರಿ? ಹೋಗ್ಲಿ, ನಿಮ್ ಮನೆಗ್ ಬಂದದಲ್ಲ ಅಜ್ಜಿ, ಸಂದಾಗದೆ ತಾನೇ? ಅವ್ರು ಚೆನ್ನಾಗಿರೋದಿಕ್ಕೆ ನನ್ ಚಂದ ಎಲ್ಲ ಹಾಳಾಗ್ ಹೋಗಿರೋದು. ಇದೇನ್ ಸ್ವಾಮಿ ಏನೇನೋ ಹೇಳಿರಿ, ಅದೇನು ಅಂತ ವಸ್ತು ಸರಿಯಾಗಿ ಹೇಳಿ. ನಿನ್ನೆವರೆಗೂ ಎಲ್ಲ ಚೆನ್ನಾಗೇ ಇತ್ತು ಗೋಪಾಲ, ನಮ್ಮ ಮನೆಗೆ ಅತ್ತೆ ಅನ್ನೋ ಕತ್ತೆ ಕಾಲಿಟ್ಟು ನೋಡು, ಅವಾಗಿಂದ ಎಲ್ಲ ಹಾಳಾಗಿ ಹೋಯ್ತು. ನನಗೆ ಗೊತ್ತಿತ್ತು ಬಿಡಿ, ನಿನ್ನೆ ಆ ಯಮ್ಮನ್ ನೋಡ್ದಾಗ್ಲೇ ಅನ್ಕಂಡೆ ಇದು ಪಕ್ಕ ಫಿಟ್ಟಿಂಗ್ ಹೆಂಗ್ಸು ಅಂತ, ಹಂಗೆ ಆಗ್ಬಿಟ್ಟದೆ. ನಗು ನಗು, ನನಗೆ ನೋಡಿದ್ರೆ ನಮ್ಮ ಮನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಟಾರ್ಚರ್ ಕೊಡ್ತಾ ಇದ್ದಾಳೆ ಆ ಮುಕ್ಕಿ, ನೀನ್ ನೋಡಿದ್ರೆ ನನ್ನ ನೋಡಿ ನಗ್ತಾ ಇದೀಯಾ? ಏನೇ ಆಗ್ಲಿ ಬುದ್ಧಿ, ಆ ಯಮ್ಮ ಬೈಯೋ ಬೈಗುಳ ಓ ಸಂದಾಗಿರ್ತದೆ. ಸರಿನಪ್ಪ, ಒಂದು ಕೆಲಸ ಮಾಡ್ತೀನಿ, ಹೋಗಿ ನಮ್ಮ ಮತ್ತೆ ಕಳಿಸ್ತೀನಿ, ನಿನಗೆ ಜ್ವರ ಬರೋವರೆಗೂ ಬೈತಾರೆ, ಬೈಸ್ಕೋ. ಇದೇನು ಬುದ್ಧಿ, ನಾನು ತಮಾಸಿಗೆ ಹೇಳಿದ್ರೆ ನೀವು ಅದನ್ನು ಸೀರಿಯಸ್ ತಗೊಂಡ್ಬಿಟ್ರಲ್ಲ. ನೋಡಯ್ಯ ಗೋಪಾಲ, ಒಂದು ಮಾತು ಹೇಳ್ತೀನಿ ಕೇಳು, ಅಪ್ಪಿ ತಪ್ಪಿ ನಮ್ಮ ಮತ್ತೆ ಈ ಕಡೆಗೆ ಏನಾದರೂ ಬಂದರೆ ಅವ್ರ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗಬೇಡ. ಮಾತಾಡಿದ್ರೆ ಗೊತ್ತಲ್ಲಪ್ಪ, ಈಗ ನನಗಾಗಿರೋ ಪರಿಸ್ಥಿತಿನೇ ನಿನಗೂ ಆಗುತ್ತೆ, ಬರಲಾ? ನನಗೆ ಇನ್ನು 3 ತಿಂಗಳು ಟೈಮ್ ಗೋಪಾಲು, ಅಷ್ಟರಲ್ಲಿ ಹುಚ್ಚಿಡಿಯೋದು ಗ್ಯಾರಂಟಿ. ಆಮೇಲೆ ನನ್ನನ್ನು ಆಚೀಚೆ ಓಡಾಡೋದಕ್ಕೆ ಬಿಡಬೇಡ, ಯಾವುದಾದ್ರೂ ಒಳ್ಳೆ ಹುಚ್ಚಾಸ್ಪತ್ರೆ ನೋಡಿ ಸೇರ್ಸಯ್ಯ. ಅಯ್ಯೋ
ಯಾಕ್ ಬುದ್ಧಿ ಏನೇನೋ ಮಾತಾಡ್ತಾ ಇದ್ದೀರಿ? ಏನಪ್ಪ, ನನ್ನ ಆಸ್ಪತ್ರೆ ಸೇರಿಸ್ತೀಯೋ ಇಲ್ವೋ ಯೋಚನೆ ಮಾಡು. ನೀನ್ ಡಿಸೈಡ್ ಮಾಡೋವರೆಗೂ ನಾನ್ ಚೆನ್ನಾಗಿದ್ರೆ ಓಕೆ, ಅಷ್ಟರೊಳಗೆ ನನಗೇನಾದ್ರೂ ಹುಚ್ಚು. ಏನಾಯ್ತೋ ಏನು? ಅಯ್ಯೋ ಅಯ್ಯೋ ಅಯ್ಯೋ, ನಿಂಗೆ ಏನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ಯಾ? ಯಾಕಮ್ಮ, ಏನಾಯ್ತು? ಇದನ್ ಬಾತ್ರೂಮ ಇಷ್ಟೊಂದು ನೀರು ಇದ್ದಿಡ್ತಿದ್ಯಾಲ? ಅಲ್ಲ, ಇದು ನಮ್ಮನೆ ಬಾಗಿಲು, ನಾನು ನೀರಾದ್ರೂ ಹಾಕ್ತೀನಿ, ಹಾಲಾದ್ರೂ ಹಾಕ್ತೀನಿ, ಅದನ್ನ ಕೇಳೋದಕ್ಕೆ ನೀನ್ ಯಾವಳೆ? ನನ್ನ ಮುದುಕಿ ಅಂತೀಯಾ? ನೋಡೋ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲಾಂದ್ರೆ ನಾನು ಕಟ್ಟಿಸ್ಬಿಡ್ತೀನಿ. ಅಯ್ಯೋ, ನಿನ್ನ ಬಾಯಿಗೆ ಮಣ್ಣು ಹಾಕ, ಅದ್ಯ ನಾಲ್ಗೆನಾ? ಶಾಂತಿ, ಶಾಂತಿ, ಅವಳನ್ನೇನೆ ಕರೀತೀಯ? ಯಾಕೋ ಬಿಡು ಮುಂಡೇದೆ, ಅದೇನ್ ಮಾತಾಡ್ತೀಯ? ನನ್ನ ಹತ್ರ ಮಾತಾಡು. ನನ್ನ ಮಾತಾಡು, ನಿನ್ ಮುಖಗಳೆಲ್ಲ ಮುಚ್ಚಾ ಕೊಡ್ತೀನಿ, ಮುಚ್ಚು ಮುಂಡೇದೆ. ನೋಡಿ ಶಾಂತಿ, ನಿಮ್ ಮನೆಗ್ ಬಂದಿದೆಯಲ್ಲ, ನಿಮ್ ಮುದಿ ಗೊಡ್ಡು. ಯಾರೇ ಗೊಡ್ಡು? ಯಾಕೆ ಯಾಕೆ ತರ ಅರ್ಥವಿಲ್ಲ ಜಗಳ ಮಾಡ್ತಾ ಇದ್ದೀರಾ? ಏನಾಯ್ತು, ನಿಮ್ ಸಮಸ್ಯೆ ಏನು ಅಂತಾದ್ರೂ ಹೇಳಿ. ಏನಾಯ್ತು ರೇವತಿ? ಅಲ್ಲ ಶಾಂತಿ, ಇದೇನ್ ಟಾಯ್ಲೆಟ್ ಕೆಟ್ಟೋಯ್ತಾ? ಬೇಕಾ ಬಿಟ್ಟು ನೀರು ಹೊಯ್ಯೋದಕ್ಕೆ? ನೋಡಿ, ಇಲ್ಲಿಂದ ನಮ್ ಮನೆ ತಂಕ ನೀರ್ ಹರ್ಕೊಂಡ್ ಬಂದಿದೆ. ಯಾರ್ಗು ಜಾರ್ ಬಿದ್ರೆ? ಯಾರಾದ್ರೂ ಯಾಕೆ ಜಾರ್ ಬಿಡ್ಬೇಕು? ನೀವೇನ್ ಬೀಳ್ಬೇಕಾಗಿತ್ತು ಚಂಡಿ ಮುಂಡೆಗೆ? ನೋಡು, ಇನ್ನೊಂದ್ಸಲ ನನ್ ಬಗ್ಗೆ ಏನಾದ್ರೂ ಮಾತಾಡ್ಬಿಟ್ರೆ? ಅಯ್ಯೋ, ಇಬ್ರು ಸಮಯ ಸುಮ್ನೆ ಇರ್ತೀರಾ? ರೇವತಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ್ರಿ. ಇವರು ಹಳ್ಳಿಲಿ ಇರ್ತಾರೆ, ಅಲ್ಲಿ ಮನೆ ಮುಂದೆ ಎಲ್ಲ ಹೀಗೆ ಅಲ್ವಾ, ಅದಕ್ಕೆ ಇಲ್ಲೂ ಹೀಗೆ ಮಾಡ್ಬಿಟ್ರು. ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಇವ್ರು ನಮ್ಮ ತಾಯಿ. ಸಾರಿ ಶಾಂತಿ, ನನಗೆ ಗೊತ್ತಾಗದೆ ಏನೇನೋ ಅಂದ್ಬಿಟ್ಟೆ. ಇನ್ನು ಇವ್ರು ಅಮ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಮ್ಮ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಯ್ತು. ಅಮ್ಮ, ಇವ್ರ ಹೆಸರು ರೇವತಿ ಅಂತ, ನನ್ನ ಕ್ಲೋಸ್ ಫ್ರೆಂಡು, ತುಂಬ ಒಳ್ಳೆಯವರು. ಶಾಂತಿ, ನಿಮ್ಮ ಅಮ್ಮನ ನಮ್ಮ ಮನೆಗೆ ಕರ್ಕೊಂಡ್ ಬನ್ನಿ. ಅಮ್ಮ, ಇದೇ ನಮ್ಮ ಮನೆ, ನೀವ್ ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬಹುದು. ಇಲ್ಲೇ ಇರ್ತಾರಲ್ಲ, ಬರ್ತಾರೆ ಬಿಡಿ ರೇವತಿ. ಬರ್ತೀನಿ. ಅಮ್ಮ, ಯಾರು ಬಿದ್ದೀಯಾ? ಶಾಂತಿ, ಇದೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡಿ. ಬರ್ತೀನಮ್ಮ. ಒಳ್ಳೇದು. ಏನಮ್ಮ ನೀನು, ಇನ್ನು ಸೀರೆನೆ ಚೇಂಜ್ ಮಾಡಿಲ್ವಲ್ಲ, ಹೊತ್ತಾಗೋಯ್ತು. ಅಯ್ಯೋ, ಎಷ್ಟೊತ್ತಮ್ಮ? 5 ನಿಮಿಷ ರೆಡಿ ತಗೋಪ್ಪ. ರೀ ತಗೊಳಪ್ಪ. ರೀ, ಇದನ್ನೆಲ್ಲ ಕ್ಲೀನ್ ಮಾಡಿ ಬಕೆಟ್ ಎಲ್ಲ ಒಳಗಡೆ ಇಟ್ಬಿಡಿ. ನಾನು ಅಮ್ಮ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ಹೊತ್ತಾಗಿ. ಅಮ್ಮ, ಎಷ್ಟೊತ್ತು ಅಂತ ಹೀಗೆ ಅಳ್ತಾ ಕೂತಿರ್ತೀಯ? ಕಣ್ಮುಚ್ಕೊಂಡು ಮಲ್ಕೋ, ನಿದ್ದೆ ಬರುತ್ತೆ. ಇಲ್ಲಮ್ಮ, ನನಗೆ ಕಣ್ಮುಚ್ಚಿದ್ರೆ ನಿದ್ದೆ ಬರಲ್ಲ. ಸರಿ, ಒಂದು ಕೆಲಸ ಮಾಡೋಣ, ನಾನು ಡ್ಯಾನ್ಸ್ ಮಾಡ್ತಿರ್ತೀನಿ, ಅದನ್ನ ನೋಡ್ತಾ ಹಾಗೆ ಮಲ್ಕೊಳ್ಳುವಂತೆ. ಏನಮ್ಮ ಸುಮ್ಮನೆ ಮಲ್ಕೊಳ್ಳಮ್ಮ.